ರಪ್ಪ ರಪ್ಪನೆ ಕೆನ್ನೆಗೆ ಬಾರಿಸಿದ ಪುಟ್ಟಕ್ಕ. ಕಾಮಿಡಿ ಸೀರಿಯಸ್ ಎರಡರಲ್ಲೂ ಸೂಪರ್. ಉಮಾಶ್ರೀಯವರ ಅಭಿನಯಕ್ಕೆ ಭಾರೀ ಮೆಚ್ಚುಗೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಪುಟ್ಟಕ್ಕನ ಮಕ್ಕಳು ಹಲವು ತಿರುವು ಪಡೆದುಕೊಂಡಿದ್ದು, ಸ್ನೇಹಳನ್ನು ಕಳೆದುಕೊಂಡು ಕಂಗಾಲಾಗಿರೋ ಪುಟ್ಟಕ್ಕನ ಮಡಿಲಿಗೆ ಹಿರಿಮಗಳು ಸಹನ ಮರಳಿ ಬಂದಿದ್ದಾಳೆ. ಆದರೆ ಪುಟ್ಟಕ್ಕನಿಗೆ ಖುಷಿಯಾಗಿಲ್ಲ, ಬದಲಿಗೆ ರೌದ್ರಾವತಾಳ ತಾಳಿದ್ದಾಳೆ. ಸಹನ ಕಂಡೊಡನೆ ಸಹನ ಕೆನ್ನೆಗೆ ಚೆನ್ನಾಗಿ ಬಾರಿಸಿದ್ದಾಳೆ. ಸಹನ ಕಂಬ್ಯಾಕ್. ಹೌದು, ಸೀರಿಯಲ್ನಲ್ಲಿ ಸ್ನೇಹ ಪಾತ್ರ ಅಂತ್ಯವಾಗಿದೆ. ಡಿ ಸಿಯಾಗಿದ್ದ ಸ್ನೇಹ ಅಪಘಾತದಲ್ಲಿ ಮೃತಪಟ್ಟುತ್ತಾಳೆ. ಸ್ನೇಹಳ ಸಾವಿನ ಹಿಂದೆ ಆ ಸಿಂಗಾರಮ್ಮನ ಕೈವಾಡ ಇದೆ ಎಂಬುದು ಈಗಾಗಲೇ ಗೊತ್ತಾಗಿದೆ. ಅದೇ ರೀತಿ ಕಂಠಿಯು ಸಿಂಗಾರಮ್ಮನ ಮೇಲೆ ಸೇಡು ತಿಳಿಸಿಕೊಳ್ಳಲಿದ್ದಾನೆ ಎನ್ನಲಾಗಿದೆ. ಸ್ನೇಹ ಅಂತ್ಯಕ್ರಿಯೆ ನಡುವೆ ಹಿರಿಮಗಳು ಸಹನ ಪುಟ್ಟಕ್ಕಳನ್ನು ನೋಡಿ ಓಡಿ ಬಂದು ತಬ್ಬಿಕೊಳ್ಳುತ್ತಾಳೆ. ಹೊಸ ಪ್ರೋಮೋ ಔಟ್. ಪ್ರೋಮೋದಲ್ಲಿ ಸಹನ ಅಮ್ಮನನ್ನು ನೋಡಿ ಓಡಿ ಬಂದು ತಬ್ಬಿಕೊಳ್ಳುತ್ತಾಳೆ. ಪುಟ್ಟಕ್ಕ ಅಲ್ಲೇ ಮೂರ್ಛೆ ಹೋಗುತ್ತಾಳೆ. ಬಳಿಕ ಸಹನ ನೋಡಿ ಒಂದೇ ಸಮನೆ ಮಗಳ ಕೆನ್ನೆಗೆ ಬಾರಿಸ್ತಾಳೆ. ಬದುಕಿದ್ದರೂ ಸತ್ತ ಹಾಗೆ ನಾಟಕ ಮಾಡಿದ್ಯಲ್ಲ ಎಂದು ಕೆನ್ನೆಗೆ ಬಾರಿಸ್ತಾಳೆ ಪುಟ್ಟಕ್ಕ. ಪುಟ್ಟಕ್ಕನ ದೊಡ್ಡ ಮಗಳು ಸಹನ ದೇವಿಪುರ ಬಿಟ್ಟು ಹೊರ ನಡೆದು ಹಾಗೆ ನಾನು ಏನಾದರೂ ಸಾಧಿಸಿ ತೋರಿಸಬೇಕು, ಹಾಗೆಯೇ ಮನೆಗೆ ಬಂದರೆ ನಾನು ಇಷ್ಟು ದಿನ ಪಟ್ಟಂತಹ ಶ್ರಮ ಎಲ್ಲ ಹಾಳಾಗಿ ಹೋಗುತ್ತದೆ ಎನ್ನುವುದು ಆಕೆಯ ತಲೆಯಲ್ಲಿತ್ತು. ಜೊತೆಗೆ ಸಹನಾಗೆ ಹಲವು ಅಡೆತಡೆಗಳು ಬರುತ್ತವೆ. ಆದರೆ ಸಹನ ಇದೆಲ್ಲ ಮೆಟ್ಟಿ ನಿಲ್ಲುತ್ತಾಳೆ. ಸಹನ ಬದುಕಿರುವಾಗಲೇ ಅವಳ ಕಾರ್ಯ ಕೂಡ ಮಾಡಿ ಮುಗಿಸಿರುತ್ತಾಳೆ ಪುಟ್ಟಕ್ಕ. ಜೊತೆಗೆ ಸಹನಾಳ ಗಂಡನಿಗೂ ಮದುವೆ ಮಾಡಿಸಿರ್ತಾಳೆ. ಈಗ ಮಗಳು ಕಣ್ಣು ಮುಂದೆ ಬಂದಾಗ ನೋವು ತಡೆಯಲಾರದೆ ಪುಟ್ಟಕ್ಕ ಮಗಳಿಗೆ ಹೊಡೆಯುತ್ತಾಳೆ. ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದ್ದ ಪುಟ್ಟಕ್ಕ. ಪುಟ್ಟಕ್ಕ ಬಹಳ ಕಷ್ಟಪಟ್ಟು ತನ್ನ ಮಕ್ಕಳನ್ನು ಬೆಳೆಸಿರುತ್ತಾಳೆ. ಆದರೆ ಸಹನ ಮಾತ್ರ ಅಮ್ಮನ ಕಷ್ಟಕ್ಕೆ ಮಿಡಿದು ತಾನು ಓದದೆ ಅಮ್ಮನ ಜೊತೆ ಮೆಸ್ ನಡೆಸಲು ಸಹಾಯ ಮಾಡ್ತಾಳೆ. ಆದರೆ ಸ್ನೇಹ ಹಾಗೂ ಸುಮಾ ಬಹಳ ಓದುವವರಲ್ಲಿ ಮುಂದು, ಹೀಗಾಗಿ ಅವರಿಬ್ಬರು ಮುಂದೆ ಬರುತ್ತಾರೆ. ಸ್ನೇಹ ಡಿ ಸಿನೂ ಆಗ್ತಾಳೆ, ಆದರೆ ಕೊನೆಗೆ ಆಗಿದ್ದೇ ಬೇರೆ. ಸ್ನೇಹ ಸಾಯುವ ಮುಂಚೆ ಪುಟ್ಟಕ್ಕನ ಬರ್ತ್ಡೇ ದಿನವೇ ಎರಡು ಸಿಹಿ ಸುದ್ದಿಯನ್ನು ತರಬೇಕು ಎಂದು ಅಂದುಕೊಂಡಿದ್ದಳು. ಒಂದು ಬಂಗಾರಮ್ಮ ಬದುಕಿರುವ ವಿಚಾರ, ಇನ್ನೊಂದು ಸಹನ ಬಗ್ಗೆ. ಆದರೆ ಸ್ನೇಹ ಅಂದೇ ಹೆಣವಾಗಿ ಹೋದಳು. ಸ್ನೇಹ ಪಾತ್ರಕ್ಕೂ ಮುಕ್ತಾಯವನ್ನು ಹಾಡಲಾಗಿದೆ, ಆದರೆ ಅದರ ನಡೆಗೆ ಅಭಿಮಾನಿಗಳು ಮಾತ್ರ ಬಹಳ ಬೇಸರಗೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡುಗರಿಗೆ ಬಹಳ ಬೇಸರ ತರಿಸುತ್ತಿದೆ ಎಂದು ನೋಡುಗರು ಕಮೆಂಟ್ ಮಾಡ್ತಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುರುವಾಗಿ ಎರಡು ವರ್ಷಗಳು ಸಂದಿವೆ. ಉಮಾಶ್ರೀ, ಧನುಷ್, ಎನ್ ಎಸ್ ಮೊದಲಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿದೆ.